ನಮಸ್ಕಾರ ಎಲ್ಲರಿಗೂ. ಕಳೆದ ಬಾರಿ ನಾನು ನನ್ನ ಜೀವನದಲ್ಲಿ ನಡೆದ ಗುರು ರಾಘವೇಂದ್ರರ ಒಂದು ಪವಾಡವನ್ನು ಹಂಚಿಕೊಂಡಿದ್ದೆ. ನನಗೆ ಕವಿತೆ ಬರೆಯುವುದು ಒಂದು ಹವ್ಯಾಸ, ಆದ್ದರಿಂದ ನಾನು ಗುರು ರಾಘವೇಂದ್ರರ ಬಗ್ಗೆ ಒಂದು ಕವಿತೆ ಬರೆದಿದ್ದೀನಿ, ಅದನ್ನು ಈ ಚಾನಲ್ ಮೂಲಕ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಯಾವುದರ ಬಗ್ಗೆ ಅಂತ ಅಂದರೆ, ಮಹಾಭಾರತದಲ್ಲಿ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ, ಈ ಬ್ರಹ್ಮಾಂಡ ನನಗೇನು ಕಾಣ್ತಾ ಇದೆಯಲ್ಲ, ಇದರ ಆಚೆಗೆ ಏನಿದೆ ಅಂತ ನನಗೆ ಸ್ವಲ್ಪ ಹೇಳ್ತೀಯಾ ನೀನು ಅಂತ ಕೃಷ್ಣನ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನಾನು ಅದನ್ನು ತೋರಿಸ್ತೀನಿ, ಆದರೆ ನಿನಗೆ ಅದನ್ನು ನೋಡುವಂಥ ಶಕ್ತಿ ಇದೆಯಾ, ಅದು ಏನು ಅಂತ ನಾನು ನಿನಗೆ ಹೇಳ್ತೀನಿ. ಈ ಬ್ರಹ್ಮಾಂಡಕ್ಕಿಂತ ಮೀರಿದ್ದು ಅದರ ಒಂದು ಪರಿಧಿ ಏನು ಕಾಣ್ತಾ ಇದೆ, ಎಲ್ಲವನ್ನು ಹೀಗೆ ಹೋಗ್ತಾ ಹೋಗ್ತಾ ದೂರ ಹೋಗ್ತಾ ಹೋಗ್ತಾ ಬ್ರಹ್ಮಾಂಡ ಆಚೆ ಹೋದರೆ ಏನು ಕಾಣುತ್ತೆ ನಿನಗೆ ತೋರಿಸ್ತೀನಿ, ನಿನಗೆ ಅದನ್ನು ನೋಡುವಂಥ ಕೆಪಾಸಿಟಿ ಇದೆಯಾ ಅಂತ ಕೇಳ್ತಾನೆ. ಅವಾಗ ಅರ್ಜುನ, ಇಲ್ಲ, ನನಗೆ ಹಂಬಲ ಜಾಸ್ತಿ ಆಗ್ತದೆ, ನಾನು ನೋಡಲೇಬೇಕು ಅಂತ ಹೇಳ್ತಾನೆ. ಆಯಿತು ಅಂತ ಕೃಷ್ಣ ಅವನ್ನ ಕರ್ಕೊಂಡು ಹೋಗ್ತಾನೆ. ಅದು ಫಿಸಿಕಲ್ ಫಾರ್ಮಲ್ಲ, ಅವನ ಮನಸ್ಸಿನೊಳಗಡೆ, ಅರ್ಜುನನ ಮನಸ್ಸಿನೊಳಗಡೆ ಅವನು ಬಂದು ಕರ್ಕೊಂಡು ಹೋಗ್ತಾನೆ. ಹಾಗೆ ಅವನು ರಥದಲ್ಲಿ ಹೋಗ್ತಾ 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 ಬ್ರಹ್ಮಾಂಡದ ಆಚೆ ಒಂದು ಕಣ್ಣು ಕೋರೈಸೋ ಬೆಳಕು ಬರುತ್ತೆ, ಅನಂತ, ಅದು ಇನ್ಫೈನೈಟ್ ಆಗಿರೋ ಒಂದು ಬೆಳಕು ಕಾಣ್ತಾ ಕಾಣ್ತಾ ಹೋಗುತ್ತೆ. ಆ ಬೆಳಕನ್ನು ಅವನು ಅರ್ಜುನಿಗೆ ನೋಡೋಕ್ಕಾಗೋದಿಲ್ಲ, ಅಷ್ಟು ಬ್ರೈಟ್ ಆಗಿರೋ ಬೆಳಕದು, ಅದನ್ನು ಕೃಷ್ಣ ಮಾತ್ರ ನೋಡೋಕ್ಕೆ ಸಾಧ್ಯ. ಅಂಥ ಬೆಳಕನ್ನು ನೋಡಿ ಸಾಕು ಸಾಕು, ನನಗೆ ಇದನ್ನು ನೋಡೋಕ್ಕಾಗ್ತಾ ಇಲ್ಲ, ಇದು ಎಲ್ಲಿ ನೋಡಿದ್ರು ಈ ಥರ ಬೆಳಕು ಕಾಣ್ತಾ ಇದೆ, ನನಗೆ ಇದರ ಒಂದು ಇಂಟೆನ್ಸಿಟಿನ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅವಾಗ ಕೃಷ್ಣ ಅದಕ್ಕೊಂದು ಮಾತು ಹೇಳ್ತಾನೆ, ಈ ಜಾಗಕ್ಕೆ ವಿರಜ ಅಂತ ಕರೀತಾರೆ, ಇಲ್ಲೇ ಇಲ್ಲಿಂದನೇ ಎಲ್ಲರೂ ಬರೋದು, ಇಲ್ಲಿಗೆ ಎಲ್ಲರೂ ಸೇರೋದು, ಈ ವಿರಜ ಇದೇ ಅಲ್ಟಿಮೇಟ್ ಸತ್ಯ, ಇದಕ್ಕಿಂತ ಸತ್ಯ ಅನ್ನೋದು ಯಾವುದೂ ಇಲ್ಲ, ಇದು ಒಂದು ಬ್ರಹ್ಮಾಂಡ ಶಕ್ತಿ, ಎಲ್ಲದನ್ನು ಮೀರಿದ ಶಕ್ತಿ ಅಂತ. ನಾನು ಮಂತ್ರಾಲಯದ ಪ್ರಭುಗಳಾದ ಗುರು ರಾಘವೇಂದ್ರನ ಆ ವಿರಜಕ್ಕೆ ಹೋಲಿಸಿ ಇದನ್ನು ಹೇಳ್ತಾ ಇದ್ದೇನೆ. ಹೇ ವಿರಜ, ಕೇಳೊಮ್ಮೆ ನನ್ನ ಮಾತನ್ನು, ಏಕೆಂದರೆ ಹೋದ ಸಮಯವಿದು ಬರದಿನ್ನು, ನಿನ್ನೊಡಲೊಳ್ಳಾದ ಕ್ಷುಲ್ಲಕ ಏರಿಳಿತಗಳಿಂದು ನನ್ನ ಪ್ರಪಂಚಕ್ಕೆ ತಂದೊಡ್ಡಿವೆ ರಕ್ಕಸ ಅಲೆಗಳ ಬಡಿದು. ಹೇ ವಿರಜ, ಮರೆತಿಲ್ಲವೆನ್ನು ನನ್ನ ಮೂಲ ನೀನೆಂದು, ನಿನ್ನ ಅಗಾಧತೆಯನ್ನು ಮೆರೆಸುವ ಕನಸು ನನ್ನದಿಂದು, ಆದರೆ ಕಟ್ಟಿಹಾಕಿರುವ ನನ್ನ ಕಾರಣ ವಿಧ ವಿಧವಾಗಿಯೂ, ಬಿಟ್ಟರೆ ನಿನ್ನ ಸೇರುವೆನೆಂದೇ ನಿನ್ನ ಮರೆಯುವೆನೆಂತೆ. ಹೇ ವಿರಜ, ತೋರುತ್ತಿರುವೆ ನೀ ನನಗೆ ಆ ದಾರಿಯ, ಕತ್ತಲಾಚೆ ವಿಜೃಂಭಿಸುವೆ ನೀ ಎಂದು ಹೇಳುವ ಪರಿಯ, ನನಗೆ ತೋರಿದ ನಿನ್ನನುಭವ ಅವರಿಗೂ ತೋರಿಸೊಮ್ಮೆ, ನಿನ್ನಾವೃತ್ತಿಯನ್ನರಿತ ನನಗೆ ಬೇಕಿನ್ಯಾವ ಹೆಮ್ಮೆ. ಹೇ ವಿರಜ, ನಾನನಂತವಾದರೆ ಭಾಗಿಸನ್ನ ಶಕ್ತಿಯ, ಮನಹಿಗ್ಗಿಸಿ ನನ್ನ ಕನಸುಗಳಲ್ಲಿ ನೀ ನೃತ್ಯ ಬಾಡುವೆಯ. ಇಲ್ಲ, ಏಕೋ ಮನ ಹಂಬಲಿಸುತ್ತಿದೆ ವಿರಜ, ಸಂಪೂರ್ಣ ಆವರಿಸು, ಹೇಳೊಮ್ಮೆ ನೀನಿರುವೆ ಎಂದು. ಯಾರು ನೀ ನಿಜವಾಗಿಯೂ ವಿರಜ, ಕೇಳುತ್ತಿರುವವರವರು? ಸರ್ವರ ಮನದ ಕತ್ತಲ ದಿನದೊಳಗಿರುವ ಭಯವೇ, ಅಥವಾ ಕತ್ತಲಾಚೆಯ ಅನಂತ ಶರದಿಯಂತಹ ಬೆಳಕೆ? ಮನಸ್ಸಿನ ಲೋಕದಾಳದಲ್ಲೆಲ್ಲೋ ಇರುವರು ಒಬ್ಬರು, ನನ್ನ ಕರಾಳ ದಿನಗಳಲ್ಲಿ ಕೈ ಹಿಡಿದು ಎತ್ತಿ ನಿಂತಿಹರು, ನಂಬಿದವರ ಜೀವನವನ್ನೆತ್ತಿ ಹಿಡಿದು ಸಲುಹಿದವರು, ತಮ್ಮ ಭಕ್ತನ ಕೂಗನ್ನು ನಗುನಗುತ್ತಾ ಆಲಿಸಿದವರು, ಬೆಳಕಿಗೇ ಬೆಳಕಾಗಿ ಸೂರ್ಯನಂತೆ ಹೊಳೆಯುವರು, ಕಗ್ಗತ್ತಲಲ್ಲಿ ಚಂದಿರನಾಗಿ ಬೆಳಕ ಚೆಲ್ಲಿಹರು, ಭೌತಶಾಸ್ತ್ರದ ನಿಯಮದಾಚೆಗೆ ನಿಂತು ನಗುತ್ತಿಹರು, ಜ್ಞಾನದ ಶರದಿಯೇ ತಾವಿದ್ದರು ಎದೆಯ ತನಿಗೆ ಬೆಲೆ ಕೊಟ್ಟವರು. ನೀವೆಂದರೆ ನನ್ನೊಳಗುಂಟಾಗುವುದೇನೋ ಸಂಚಲನ, ನೀವಿದ್ದರೆ ಅಸಂಭವಗಳಲ್ಲಿಯೂ ಮೂಡುವುದೊಂದು ಆಶಾಕಿರಣ, ನಂಬಿಕೆಗಿಂತ ದೊಡ್ಡ ಶಕ್ತಿ ಈ ಜಗದಲ್ಲಿ ಇರುವುದೇ? ನಿಮ್ಮ ನಂಬಿದವರ ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಹೋಗುವುದೇ? ಸ್ವಾರ್ಥ ಜೀವನದಾಸಗಳಿಲ್ಲ, ಕೇಳೆನು ನಾನೇನು ನಿಮ್ಮಲ್ಲಿ, ನೀವು ಬ್ರಹ್ಮಾಂಡವಾದರೆ ಚಿಕ್ಕ ನಕ್ಷತ್ರವಾಗಿ ಇರುವೆ ನಾನಲ್ಲಿ, ನಿಮ್ಮ ಉಪಸ್ಥಿತಿಯೊಂದನ್ನೇ ಬಯಸುತ್ತ ಕನಸಿನಲ್ಲಿ, ಹುಟ್ಟು ಸಾವಿನ ಮಧ್ಯದೊಳಗಡಗಿರುವ ಅರ್ಥಗಳ ಪ್ರತಿ ಬಣ್ಣದಲ್ಲಿ, ಕಾರ್ಮೋಡದಂಚಿನಲ್ಲಿ ಬೆಳ್ಳಕ್ಕಿ ಸಾಲನ್ನು ನೋಡುತ್ತಾ ಸ್ತಬ್ಧನಾಗಿರುವ ಪರಿಯಲ್ಲಿ, ನನ್ನ ಮನದೊಳಗಿರುವ ಆ ಬೃಂದಾವನದಿಂದ ಹೊಮ್ಮುವ ಬೆಳಕಿನಲ್ಲಿ, ಚಿಕ್ಕ ಮಗುವಿನಂತೆ ನಡೆಯುತ್ತಾ ಮುಗ್ಗರಿಸುತ್ತಾ ಹೊರಟಿರುವೆ,
ನಾ ಬೀಳಲು ನನ್ನನ್ನು ಎತ್ತಿಕೊಳ್ಳುವಿರಾ ರಾಘವೇಂದ್ರರೇ? ಧನ್ಯವಾದಗಳು.